ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ನಾನು ಆರಾಮದೀನಿ ನೋಡಿರಿ. ನೀವು ಕೂಡ ಆರಾಮದೀನಿ ಅಂತ ಅಂದ್ಕೊಳಕತ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಕತ್ತೀರಿ, ಇವರು ನಮ್ಮ ಅಜ್ಜ ಅಂದ್ರೆ ನಮ್ಮ ಅತ್ತೆಯವರ ಅಪ್ಪ ನೋಡಿರಿ. ನಮ್ಮ ಅತ್ತೆಯವರು ಆಲ್ರೆಡಿ ತೀರ್ಕೊಂಡ್ರು, ಬಟ್ ಅಜ್ಜ ನೋಡಿರಿ ಇನ್ನೂ ಹೆಂಗದಾರ. ಸೊ ಆವಾಗಿನ ಕಾಲದ ಮನುಷ್ಯರು ಗಟ್ಟಿ ಇರ್ತಾರೆ ಅನ್ನೋದಕ್ಕೆ ಅಜ್ಜನೇ ಎಕ್ಸಾಂಪಲ್ ನೋಡಿರಿ. ಅವರಿಗೆ ಕಿವಿ ಕೇಳಿಸೋದಿಲ್ಲ, ಸೊ ಹಂಗಾಗಿ ನಾವು ಜೋರಾಗಿ ಮಾತಾಡಬೇಕು, ಇಲ್ಲ ಅಂತಂದ್ರೆ ಬರೆದು ಕೊಡಬೇಕು. ಪೇಪರ್ ಒಳಗೆ ಬರೆದು ಕೊಟ್ಟರೆ ಅದನ್ನು ಓದ್ಬಿಟ್ಟು ಅವರು ಅರ್ಥ ಮಾಡ್ಕೊತಾರೆ, ಆವಾಗ ಅವ್ರು ಮಾತಾಡ್ತಾರೆ. ನಾವು ಎಷ್ಟೇ ಜೋರು ಮಾತಾಡಿದ್ರು ಕೂಡ ಅವ್ರಿಗೆ ಕೇಳ್ಸೋಂಗಿಲ್ಲ. ನಾ ಇಲ್ಲಿ ಅವ್ರಿಗೆ ವಯಸ್ಸೆಷ್ಟು ಅಂತ ಕೇಳಕತ್ತೀನಿ. ಅವ್ರ ವಯಸ್ಸನ್ನು ಅವ್ರ ಬಾಯಿಂದನೇ ಕೇಳಿರಿ, ಮತ್ತು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಅವ್ರದ್ದೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ನ ಮಾಡ್ಕೊಂಡೀನಿ. ಯಾಕಂದರೆ ಅವರು ಆಶೀರ್ವಾದ ನಮ್ಮ ಜೊತೆ ಇರಲಿ, ಹಾಗೇ ನಮ್ಮ ವೀಡಿಯೋದಲ್ಲಿ ಅವರು ಒಂದು ವೀಡಿಯೋದಾಗ ಅವ್ರು ಬಂದರು ಅಂದ್ರೆ ಅವ್ರು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ಸೊ ಅವ್ರ ನೆನಪು ನಮ್ಮ ಜೊತೆ ಇರುತ್ತೆ ಅಂತ ಅಂದ್ಕೊಂಬಿಟ್ಟು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿನಿ. ಅವ್ರ ಏಜ್ನ ಅವ್ರ ಬಾಯಿಂದನೇ ಕೇಳಿ ಫ್ರೆಂಡ್ಸ್. ವಯಸ್ ಎಷ್ಟ ಮುದ್ದೆ? ವಯಸ್ಸ ಬರ್ದ್ ಕೊಟ್ರ ಮುದ್ದೆ ಗೊತ್ತಾತು. ತೊಂಬತ್ತೊಂದು ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಸಿದ್ಧಾರೂಢರು ಮಠಕ್ಕೆ ಬಂದೀವಿ. ಹೇಳಿದ್ದೆ ಆವಾಗಲೇ ನನ್ನ ನಾದಿನಿ ಮನೆಗೆ ಬಂದೀವಿ ಅಂತೇಳಿ, ಆವಾಗಲೇ ಹಾಯ್ ಮಾಡಿದ್ರಲ್ಲ ಅವರು ದೊಡ್ಡ ನಾದಿನಿ. ಮೊದಲೊಂದು ವೀಡಿಯೋದಲ್ಲಿ ಕೂಡ ನೋಡಿದ್ದೀರಿ ಅವ್ರನ್ನ. ಅವರು ನಾವು ಮತ್ತು ನಮ್ಮ ಅತ್ತಿ ಮತ್ತು ಕಾವೇರಿ ನಮ್ಮ ಭಾವ ಅವರೆಲ್ಲರೂ ಸೇರಿ ಹೊಂಟೀವಿ ಬಂದೀವಿ. ಸೊ ಸಾರಿ ಬಂದೀವಿ ನೋಡಿರಿ. ಇಲ್ಲ ಮನೆಯವ್ರು ಕಾಯಿ ತೊಗೊಳತ್ತಾರ, ಕಾಯಿ ತೊಗೊಂಡು ಸಿದ್ಧಾರೂಢರು ದರ್ಶನ ಮಾಡೋಣಂತ ಬನ್ನಿ ಫ್ರೆಂಡ್ಸ್, ನೀವು ಕೂಡ ದರ್ಶನ ಮಾಡೋರಂತ. ಮೊದಲಿಗೆ ಇಲ್ಲಿ ಹೊರಗಡೆ ನೋಡ್ತಾ ಇರ್ಬೋದು, ಸ್ವಲ್ಪ ಲೇಟಾಗಿತ್ತು, ಲೇಟಾಗಿ ಬಂದ್ವಿ. ಇಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣಂತ. ನಾನು ಇಲ್ಲಿ ಬರೋದು ನಾಲ್ಕನೇ ಸಲ, ಮೊದಲು ಮದುವೆಗಿಂತ ಮುಂಚೆನೂ ಬಂದಿದ್ದೆ, ಸೊ ಇವಾಗೂ ಕೂಡ ಬಂದಿದ್ದೀನಿ. ಬನ್ನಿ ನೀವು ಕೂಡ ಸಿದ್ಧಾರೂಢರ ದರ್ಶನ ಮಾಡ್ಕೊಳ್ಳೋಣ ಅಂತ, ನಮ್ಮ ಜೊತೆ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.